ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಇವತ್ತು ಪ್ರೆಸ್ಮೀಟ್ ಕರೆದಿದ್ರು. ಹುಬ್ಬಳ್ಳಿಯಲ್ಲಿ 32 ವರ್ಷದ ಹಿಂದಿನ ಕರಸೇವಕರ ಮೇಲಿದ್ದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದಿಬ್ಬರನ್ನು ಅರೆಸ್ಟ್ ಮಾಡಿರೋದಕ್ಕೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇತ್ತು. ಆ ವಿಷಯಕ್ಕೆ ಪ್ರೆಸ್ಮೀಟ್ ಕರೆದಿದ್ದ ಬಿ ಕೆ ಹರಿಪ್ರಸಾದ್ ಕರ್ನಾಟಕದಲ್ಲಿ ಗೋಧ್ರಾ ಮಾದರಿಯ ಕೃತ್ಯಕ್ಕೆ ಸಂಚು ರೂಪಿತವಾಗಿದೆ ಅನ್ನುವ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಗೋಧ್ರಾ ಹತ್ಯಾಕಾಂಡದ ರೀತಿ ಮತ್ತೊಂದು ದುರಂತ ಆಗಬಾರದು, ಭಾರಿ ಸಂಚಲನ ಸೃಷ್ಟಿಸಿದೆ ಈ ಹೇಳಿಕೆ. ಕಾಂಗ್ರೆಸ್ನ ನಾಯಕ ಬಿ ಕೆ ಹರಿಪ್ರಸಾದ್ ಕರ್ನಾಟಕದಲ್ಲಿ ಗೋಧ್ರಾ ಮಾದರಿ ಕೃತ್ಯಕ್ಕೆ ದೊಡ್ಡ ಮಟ್ಟದ ಷಡ್ಯಂತ್ರ ರೂಪಿತವಾಗಿದೆ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರವೇ ರಕ್ಷಣೆ ಕೊಡಬೇಕು. ಗುಜರಾತ್ನಲ್ಲಿ ಇದೇ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು. ರಾಮಮಂದಿರದ ಕಾರ್ಯಕ್ರಮಕ್ಕೆ ದೇಶಾದ್ಯಂತ ಭಕ್ತರು ಹೋಗ್ತಾ ಇದ್ದಾರೆ. ಕರ್ನಾಟಕದಿಂದಲೂ ದೊಡ್ಡ ಸಂಖ್ಯೆಯಲ್ಲಿ ರಾಮನ ಭಕ್ತರು ಅಯೋಧ್ಯೆಗೆ ಜನವರಿ 22ಕ್ಕೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಮನ ಭಕ್ತರಿಗೆ ಭದ್ರತೆ ಕೊಡಬೇಕು, ಕರ್ನಾಟಕದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಬಿ ಕೆ ಹರಿಪ್ರಸಾದ್ ಇವತ್ತು ಮಾತನಾಡಿದ್ದಾರೆ. ಬಿ ಕೆ ಹರಿಪ್ರಸಾದ್ ಮಾತನಾಡಿರುವಂತಹ ಈ ಒಂದು ಗಂಭೀರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ, ಇದು ಊಹಾಪೋಹದ ಹೇಳಿಕೆ, ಇಂಥದ್ದಕ್ಕೆಲ್ಲ ನಾನು ಉತ್ತರಿಸಲ್ಲ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ರು. ಹಾಗಿದ್ರೆ ಹರಿಪ್ರಸಾದ್ ಅವರ ಹೇಳಿಕೆ ಊಹಾಪೋಹನೋ ಅಥವಾ ಖಚಿತವಾದ ಮಾಹಿತಿ ಇದೆಯಾ? ಹಾಗಿದ್ರೆ ಬಿ ಕೆ ಹರಿಪ್ರಸಾದ್ ಇವತ್ತು ಏನು ಹೇಳಿದ್ರು? ಅಯೋಧ್ಯೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಇದೊಂದು ರಾಜಕೀಯ ಕಾರ್ಯಕ್ರಮ. ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರ ರಕ್ಷಣೆ ಕೊಡಬೇಕು. ಗೋಧ್ರಾದ ರೀತಿಯ ಮತ್ತೊಂದು ದುರಂತ ಏನಾದರೂ ಆಗಬಹುದು ಅಲ್ಲಿ. ಕರ್ನಾಟಕದಲ್ಲಿ ಗೋಧ್ರಾ ಹತ್ಯಾಕಾಂಡದ ರೀತಿ ಮತ್ತೊಂದು ಘಟನೆ ಇಲ್ಲಿ ಆಗದಂತೆ ಈ ಸರ್ಕಾರ ನೋಡಿಕೊಳ್ಬೇಕು. ಗುಜರಾತ್ನಲ್ಲಿ ಇದೇ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು. ಅಂದರೆ ಅಯೋಧ್ಯೆಗೆ ಹೋಗಿ ವಾಪಸ್ ಗುಜರಾತ್ಗೆ ಬರ್ತಿದ್ದಂತಹ ಕರಸೇವಕರ ಇದ್ದ ರೈಲಿಗೆ ಬೆಂಕಿ ಹಚ್ಚಲಾಗಿತ್ತು. ಆ ದುರಂತದಲ್ಲಿ 59 ಕರಸೇವಕರು ಬಲಿಯಾದರು. ಅದೇ ರೀತಿಯ ದುರಂತ ಕರ್ನಾಟಕದಲ್ಲೂ ನಡೆಯಬಹುದು. ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಿದ್ದಾರೆ. ಗೋಧ್ರಾದಲ್ಲಿ ನಡೆದಂತಹ ಘಟನೆಯನ್ನು ಇಲ್ಲಿ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ನನ್ನ ಬಳಿ ಇದ್ದಾವೆ. ಈ ಘಟನೆ ನಡೆಯೋದಕ್ಕೆ ಅವಕಾಶ ಕೊಡಬಾರ್ದು. ಅಯೋಧ್ಯೆಗೆ ಹೋಗಿ ಬರುವ ಎಲ್ಲ ರಾಮಭಕ್ತರಿಗೂ ಸರ್ಕಾರ ಭದ್ರತೆಯನ್ನು ಕೊಡಬೇಕು ಅಂತ ಹರಿಪ್ರಸಾದ್ ಹೇಳಿದ್ರು. ಲೋಕಸಭಾ ಚುನಾವಣೆಯನ್ನು ದೃಷ್ಟಿ ಇಟ್ಕೊಂಡು ಪ್ರಚೋದನೆ ಮಾಡುವ ಕೆಲಸ ಆಗ್ತಾ ಇದೆ. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಸಭೆಯನ್ನು ಮಾಡಿದ್ದಾರೆ. ರಾಮ ಮಂದಿರದ ಉದ್ಘಾಟನೆಯ ನಂತರ ಪ್ರಚೋದನಾಕಾರಿ ಕೆಲಸ ಮಾಡೋದಕ್ಕೆ ಕುಮ್ಮಕ್ಕು ಕೊಡ್ತಿದ್ದಾರೆ. ಇದನ್ನು ನಿಲ್ಲಿಸಬೇಕು. ಕೆಲ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಬಿಜೆಪಿಯ ಕಾರ್ಯಕರ್ತರನ್ನು ಕರೆದು ಮಾತನಾಡಿದ್ದಾರೆ. ಅವರು ಬಿಜೆಪಿಯಲ್ಲಿ ನೀತಿ ನಿರೂಪಣೆ ಮಾಡುವಂತಹ ದೊಡ್ಡ ನಾಯಕರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್. ಯಾರೋ ಕಾರ್ಯಕರ್ತರು ಸಣ್ಣ ಪುಟ್ಟ ನಾಯಕರು ಮಾಡಿದಂತಹ ಮೀಟಿಂಗ್ಗಳಲ್ಲ ಇದು. ಬಿಜೆಪಿಯಲ್ಲಿ ನೀತಿ ನಿರೂಪಣೆ ಮಾಡುವಂತಹ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇರುವಂತಹ ನಾಯಕರು ಈ ಸಭೆಗಳನ್ನು ಹಲವು ರಾಜ್ಯಗಳಲ್ಲಿ ಮಾತನಾಡಿದ್ದಾರೆ. ಯಾರು ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅನ್ನೋದ ವಿಚಾರಿಸಬೇಕು, ತನಿಖೆ ಮಾಡಬೇಕು. ಹುಬ್ಬಳ್ಳಿಯಲ್ಲಿ ಯಾರೋ ಅರೆಸ್ಟ್ ಆಗಿದ್ದಾರೆ ಅಂತ ಈಗ ಏನೇನೋ ಸೃಷ್ಟಿ ಮಾಡ್ತಿದ್ದಾರೆ ಅಂದರೆ ಬಿಜೆಪಿಯವರು ಅದನ್ನು ವಿರೋಧಿಸಿ ದೊಡ್ಡ ಮಟ್ಟದ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಯಾವ ಮಟ್ಟಕ್ಕಾದರೂ ಹೋಗ್ತಾರೆ, ಪ್ರಚೋದನೆಗಳನ್ನು ಮಾಡ್ತಾರೆ. ರಾಜ್ಯ ಸರ್ಕಾರ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಬೇಕು. ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಪ್ರಚೋದನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಪುಲ್ವಾಮಾ ಘಟನೆ ಬಗ್ಗೆ ನಾನು ಹೇಳಿದಾಗ ಎಲ್ಲರೂ ವಿರೋಧಿಸಿದ್ರು. ಅಂದರೆ ಪುಲ್ವಾಮಾ ಘಟನೆ ನಡೆಯೋದಕ್ಕೆ ಮೋದಿ ಸರ್ಕಾರವೇ ಅವಕಾಶ ಮಾಡಿಕೊಡ್ತು ಅಂತ ಬಿ ಕೆ ಹರಿಪ್ರಸಾದ್ ಈ ಹಿಂದೆ ಹೇಳಿದ್ರು. ಅದಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಯಿತು. ಆನಂತರ ಜಮ್ಮು ಕಾಶ್ಮೀರದ ಕೊನೆಯ ರಾಜ್ಯಪಾಲರಾದಂತಹ ಸತ್ಯಪಾಲ್ ಮಲಿಕ್ ಕೂಡ ಇದೇ ರೀತಿಯಾದ ಹೇಳಿಕೆಯನ್ನು ಕೊಟ್ಟರು. ನಾನು ಹೇಳಿದ್ದನ್ನೇ ಸತ್ಯಪಾಲ್ ಮಲಿಕ್ ಕೂಡ ಹೇಳಿದರು. ಬಿಜೆಪಿಯವರು ಚುನಾವಣೆಗಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಅಂತ ಇವತ್ತು ಬಿ ಕೆ ಹರಿಪ್ರಸಾದ್ ಕೇಳಿದ್ರು. ಮೊದಲಿಗೆ ಅವರು ಕೊಟ್ಟಂತಹ ಹೇಳಿಕೆ ಏನು ಆಕ್ಸಿಡೆಂಟಲ್ ಸ್ಟೇಟ್ಮೆಂಟ್ ಅಲ್ಲ. ಮತ್ತೊಂದು ಬಾರಿ ನಮ್ಮ ಪ್ರತಿನಿಧಿ ಮಾರ್ತೇಶ್
ಪ್ರತ್ಯೇಕವಾಗಿ ಬಿ ಕೆ ಹರಿಪ್ರಸಾದ್ ಅವರನ್ನ ಮಾತನಾಡಿಸಿದಾಗಲೂ ಕೂಡ ಅದೇ ಮಾತನ್ನ ಇನ್ನಷ್ಟು ವಿಸ್ತೃತವಾಗಿ ಬಿ ಕೆ ಹರಿಪ್ರಸಾದ್ ಹೇಳಿದ್ರು. ಮೊದಲು ಬಿ ಕೆ ಹರಿಪ್ರಸಾದ್ ಮಾಡಿದಂತಹ ಆರೋಪ, ಆ ನಂತರ ಆರೋಪಕ್ಕೆ ವಿಸ್ತೃತವಾಗಿ ಕೊಟ್ಟಂತಹ ಸ್ಪಷ್ಟನೆ, ಎರಡು ಬೈಟ್ಗಳನ್ನು ಕೇಳಿಸ್ಕೊಂಡು ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೀಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಲೋಕಸಭೆ ಚುನಾವಣೆ ಹತ್ರ ಬರೋ ಸಂದರ್ಭದಲ್ಲಿ ಈಗ ಕೆಲವರು ನಮ್ಮ ಧರ್ಮಗುರುಗಳು ಹೇಳಿದ್ದಾರೆ, ಇನ್ನೂ ಅಯೋಧ್ಯೆ ಅಪೂರ್ಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂಥೇಳಿ. ಆದರೆ ಅದಕ್ಕೆ ನಾನು ಹೇಳಿರ್ತಕ್ಕಂಥದ್ದು, ಇದು ರಾಜಕೀಯ ಕಾರ್ಯಕ್ರಮ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮುಂದೇನು ಹೇಳ್ತೀನಿ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟವರಲ್ಲಿ ಬಿ ಕೆ ಹರಿಪ್ರಸಾದ್ ಮೊದಲನೆಯವರೇನಲ್ಲ. ಈ ಹಿಂದೆ ಇದೇ 2023 ಸೆಪ್ಟೆಂಬರ್ನಲ್ಲಿ ಉದ್ಧವ್ ಠಾಕ್ರೆ, ಶಿವಸೇನೆಯ UTB, ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ನಾಯಕ ಉದ್ಧವ್ ಠಾಕ್ರೆ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದರು. ಮತ್ತೊಂದು ಗೋಧ್ರಾ ರೀತಿಯ ಘಟನೆ ನಡೀಬಹುದು, ದೊಡ್ಡ ಸಂಖ್ಯೆಯಲ್ಲಿ ಕರಸೇವಕರನ್ನು ಸರ್ಕಾರ ಅಯೋಧ್ಯೆಗೆ ಕರೀತಿದೆ, ಕರಸೇವಕರಿಗಾಗಿ ಬಸ್ಸು, ರೈಲು, ಟ್ರಕ್ಗಳ ವ್ಯವಸ್ಥೆ ಮಾಡಲಾಗ್ತಿದೆ. ಅಯೋಧ್ಯೆಯಿಂದ ಕರಸೇವಕರು ವಾಪಸ್ಸಾಗುವ ವೇಳೆ ಗೋಧ್ರಾ ರೀತಿಯ ದುರಂತ ನಡೆಯಬಹುದು. ಇದು ಸೆಪ್ಟೆಂಬರ್ನಲ್ಲಿ ಉದ್ಧವ್ ಠಾಕ್ರೆ ಕೊಟ್ಟಂತಹ ಸ್ಟೇಟ್ಮೆಂಟು. ಅಯೋಧ್ಯೆಯ ಬಾಬ್ರಿ ಮಸೀದಿ ಧ್ವಂಸದಲ್ಲಿ ಸಂಘ ಪರಿವಾರದ ನಾಯಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಶಿವಸೇನೆಯ ಬಾಳ ಸಾಹೇಬ್ ಠಾಕ್ರೆಯವರ ಪಾತ್ರ ಇದೆ. ಅದನ್ನು ಅವರು ಬದುಕಿದ ಅಷ್ಟೂ ದಿನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಬಾಬ್ರಿ ಮಸೀದಿಯನ್ನು ಕೆಡುವುದಕ್ಕೆ ಶಿವಸೇನೆಯ ಶಿವಸೈನಿಕರು ಕಾರಣ ಅಂತ ಬಹಿರಂಗವಾಗಿ ಹಲವು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅವರ ಮಗ ಉದ್ಧವ್ ಠಾಕ್ರೆ ತಮ್ಮ ಸಿದ್ಧಾಂತವನ್ನೇ ಬದಲಿಸಿಕೊಂಡಿದ್ದಾರೆ, ಮತ್ತೊಂದು ಗೋಧ್ರಾ ರೀತಿಯ ಘಟನೆ ನಡೆಯುತ್ತೆ ಅಂತ ಬಹಿರಂಗವಾದ ಹೇಳಿಕೆಯನ್ನು ಕೊಡ್ತಿದ್ದಾರೆ. 2019 BJPಯ ಜೊತೆ ಮೈತ್ರಿ ಮಾಡಿಕೊಂಡಿದ್ರು, ಆ ನಂತರ ಈಗ ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಉದ್ಧವ್ ಠಾಕ್ರೆ ಅವರ ಹೇಳಿಕೆ. ಉದ್ಧವ್ ಠಾಕ್ರೆ ಹೇಳಿಕೆ ಕೊಟ್ಟ ನಾಲ್ಕೈದು ತಿಂಗಳ ನಂತರ ಬಿ ಕೆ ಹರಿಪ್ರಸಾದ್ ಈಗ ಅದೇ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ 22 ಹಿಂದೆ ಗೋಧ್ರಾ ಹತ್ಯಾಕಾಂಡ ಏನಾಯಿತು ಗುಜರಾತ್ನಲ್ಲಿ, ವಿವರವಾಗಿ ನೋಡೋಣ ಗೋಧ್ರಾ ಹತ್ಯಾಕಾಂಡದ ವಿವರವನ್ನು. ಫೆಬ್ರವರಿ 27, 2002 ಗುಜರಾತ್ನ ಗೋಧ್ರಾದಲ್ಲಿ ನಡೆದಂತಹ ಹತ್ಯಾಕಾಂಡ ಇದು. ಇವತ್ತಿಗೆ 22 ಹಿಂದೆ ಗುಜರಾತ್ನಲ್ಲಿ ನಡೆದಂತಹ ಘಟನೆ ಇದು. ಅಯೋಧ್ಯೆಯಿಂದ ವಾಪಸ್ಸಾಗ್ತಿದ್ದಂತಹ ಕರಸೇವಕರಿದ್ದ ರೈಲಿಗೆ ಬೆಂಕಿಯನ್ನು ಹಚ್ಚಲಾಯಿತು. ಅಯೋಧ್ಯೆಯಿಂದ ಅಹಮದಾಬಾದ್ಗೆ ಬರ್ತಿದ್ದಂತಹ ಸಬರಮತಿ ಎಕ್ಸ್ಪ್ರೆಸ್ ರೈಲು 1700 ಹೆಚ್ಚು ರಾಮಭಕ್ತರು ಮತ್ತು ಕರಸೇವಕರಿದ್ದಂತಹ ರೈಲದು. ಅಯೋಧ್ಯೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಧಾರ್ಮಿಕ ಕಾರ್ಯಕ್ರಮ, VHP ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ, ವಿಶ್ವ ಹಿಂದೂ ಪರಿಷತ್, ಪೂರ್ಣಾಹುತಿ ಮಹಾಯಜ್ಞ. ಪೂರ್ಣಾಹುತಿ ಮಹಾಯಜ್ಞಕ್ಕೆ ಹೋಗಿದ್ದರು ಕರಸೇವಕರು. ಅವತ್ತು ಫೆಬ್ರವರಿ 27, 2002 4 ತಡವಾಗಿ ಗೋಧ್ರಾ ರೈಲು ನಿಲ್ದಾಣಕ್ಕೆ ಸಬರಮತಿ ಎಕ್ಸ್ಪ್ರೆಸ್ ರೈಲು ಬರುತ್ತೆ. ಸಬರಮತಿ ರೈಲಿನ ಮೇಲೆ 2000 ಹೆಚ್ಚು ಉದ್ರಿಕ್ತರು ದಾಳಿಯನ್ನು ಮಾಡ್ತಾರೆ. ಆ ರೈಲಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕರಸೇವಕರಿದ್ದಾರೆ, ರಾಮನ ಭಕ್ತರಿದ್ದಾರೆ ಅನ್ನುವ ಒಂದೇ ಕಾರಣಕ್ಕೆ ಆ ರೈಲಿನ ಮೇಲೆ ದಾಳಿಯಾಯಿತು. 2000 ಹೆಚ್ಚು ಉದ್ರಿಕ್ತರು ದಾಳಿಯನ್ನು ನಡೆಸ್ತಾರೆ, ಕಲ್ಲು ತೂರಾಟ ನಡೆದು ಮೊದಲಿಗೆ ದಾಳಿಯಾಗುತ್ತೆ, ಆ ನಂತರ ಉದ್ರಿಕ್ತರು 4 ಬೆಂಕಿಯನ್ನು ಇಡ್ತಾರೆ ಗೋಧ್ರಾ ರೈಲು ನಿಲ್ದಾಣದಲ್ಲಿ. ರೈಲಿನ ಬೋಗಿಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚುತ್ತಾರೆ ಕಿಡಿಗೇಡಿಗಳು. ರೈಲು ಬರೋದಕ್ಕೆ ಮೊದಲೇ ಚಿಂದಿ ಬಟ್ಟೆಗಳನ್ನು ಪೆಟ್ರೋಲ್ನಲ್ಲಿ ನೆನೆಸಿಟ್ಟು ಮೊದಲಿಗೆ ಬೆಂಕಿ ಹಚ್ಚುತ್ತಾರೆ, ಆ ನಂತರ ಪೆಟ್ರೋಲ್ನಲ್ಲಿ ನೆನೆಸಿಟ್ಟದಂತಹ ಬಟ್ಟೆಗಳನ್ನು ರೈಲಿನ ಮೇಲೆ ಎಸೆಯುತ್ತಾರೆ. 4 ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗುತ್ತೆ. ಆ ಬೋಗಿಗಳಲ್ಲಿದ್ದ 59 ಕರಸೇವಕರು ಬಲಿಯಾಗ್ತಾರೆ.
27 ಮಹಿಳೆಯರು 10 ಮಕ್ಕಳು ಸೇರಿ 59 ಬೆಂಕಿಗೆ ಆಹುತಿಯಾಗ್ತಾರೆ. ಈ ಘಟನೆ ಇಡೀ ಈ ಘಟನೆಯ ನಂತರ ಗುಜರಾತ್ ಗಲಭೆ ಆರಂಭ ಆಗುತ್ತೆ. ಕರಸೇವಕರನ್ನು ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಿ ಕೊಲ್ಲಲಾಗಿದೆ ಅಂತ ಬಹಿರಂಗವಾದ ನಂತರ, ಈ ಸುದ್ದಿ ಬಹಿರಂಗ ಆದ ನಂತರ ಇಡೀ ಗುಜರಾತ್ನಲ್ಲಿ ಸತತ 3 ತಿಂಗಳುಗಳ ಕಾಲ ಹಿಂಸಾಚಾರ ನಡೆಯುತ್ತೆ, ಕೋಮು ಗಲಭೆ ನಡೆಯುತ್ತೆ, 2000ಕ್ಕೂ ಹೆಚ್ಚು ಜನರ ಹತ್ಯೆಗಳಾಗ್ತವೆ. ಹಿಂದೂಗಳದ್ದು ಆಗುತ್ತೆ, ಮುಸ್ಲಿಮರದ್ದು ಆಗುತ್ತೆ. ಇದಾದ ನಂತರ ಈ ಘಟನೆ ನಡೆದ ನಂತರ ಈ ಘಟನೆಗೆ ಕಾರಣ ಏನು ಅಂತ ಹುಡುಕೋದಕ್ಕೆ ಒಂದು ಕಮಿಷನನ್ನು ನೇಮಕ ಮಾಡುತ್ತೆ ಗುಜರಾತ್ ಸರ್ಕಾರ. ಅವತ್ತಿಗೆ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ, ನಾನಾವತಿ ಮೆಹ್ತಾ ಆಯೋಗವನ್ನು ನೇಮಕ ಮಾಡಲಾಗುತ್ತೆ. ಈ ಆಯೋಗ ಗೋಧ್ರಾ ಗಲಭೆ ನಡೆದ ನಂತರ ರಚನೆಯಾದಂತಹ ಆಯೋಗ 2008ರ ಸೆಪ್ಟೆಂಬರ್ನಲ್ಲಿ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ನಾನಾವತಿ ಮೆಹ್ತಾ ಆಯೋಗ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ GT ನಾನಾವತಿ ಮತ್ತು ಗುಜರಾತ್ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅಕ್ಷಯ್ ಕುಮಾರ್ ಮೆಹ್ತಾ, ಈ ಇಬ್ಬರು ನಿವೃತ್ತ ನ್ಯಾಯಮೂರ್ತಿಗಳನ್ನು ಕಮಿಷನ್ ನೇಮಕ ಮಾಡಿ ಘಟನೆಯ ತನಿಖೆ ಮಾಡಿಸಲಾಗುತ್ತೆ. ಅವರು ರಿಪೋರ್ಟನ್ನು 2008ರಲ್ಲಿ ಕೊಡ್ತಾರೆ. ಮುಸ್ಲಿಂ ಉದ್ರಿಕ್ತರಿಂದ ಗೋಧ್ರಾ ರೈಲಿಗೆ ಬೆಂಕಿ ಅಂತ ವರದಿಯನ್ನು ಕೊಡ್ತಾರೆ. ಗೋಧ್ರಾ ಹತ್ಯಾಕಾಂಡ ಪೂರ್ವ ನಿಯೋಜಿತ ಕೃತ್ಯ ಅಂತ ಆಯೋಗ ಸ್ಪಷ್ಟವಾಗಿ ಹೇಳುತ್ತೆ. ಪ್ರೀ ಪ್ಲಾನ್ಡ್ ಇನ್ಸಿಡೆಂಟ್ ಅಂತ. ಅದಕ್ಕೆ ಒಂದಷ್ಟು ಸಾಕ್ಷಿಗಳು, ಕಾರಣಗಳು, ಹೇಳಿಕೆಗಳು ಎಲ್ಲವನ್ನೂ ಕೂಡ ಆ ರಿಪೋರ್ಟ್ನಲ್ಲಿ ದಾಖಲಿಸಲಾಗುತ್ತೆ. ಗೋಧ್ರಾ ನಿಲ್ದಾಣದ ಬಳಿ ಇರುವಂತಹ ಸಿಗ್ನಲ್ ಫಾಲಿಯಾ ಅನ್ನುವ ಏರಿಯಾ, ಮುಸ್ಲಿಮರೇ ಬಹುಸಂಖ್ಯಾತರಿರುವ ಸಿಗ್ನಲ್ ಫಾಲಿಯಾ ಏರಿಯಾದ ಮುಸ್ಲಿಮರು ಈ ಕೃತ್ಯವನ್ನು ನಡೆಸಿದ್ದಾರೆ ಅಂತ ನಾನಾವತಿ ಮೆಹ್ತಾ ಆಯೋಗ ವರದಿಯನ್ನು 2008ರಲ್ಲಿ ಕೊಡುತ್ತೆ. ಇದರ ಮಧ್ಯೆ 2004ರ ಚುನಾವಣೆಯಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಒಂದಷ್ಟು ಪ್ರಾದೇಶಿಕ ಪಕ್ಷಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆಗ ಲಾಲೂ ಪ್ರಸಾದ್ ಯಾದವ್ ರೈಲ್ವೆ ಮಿನಿಸ್ಟರ್ ಆಗ್ತಾರೆ. ಘಟನೆ ನಡೆದ 2.5 ವರ್ಷದ ನಂತರ ತನಿಖೆ ಮಾಡುವ ಮನಸ್ಸನ್ನು ಮಾಡುತ್ತೆ ಸರ್ಕಾರ. ಅಂದರೆ ಇವರ ಸರ್ಕಾರ ಬಂದಮೇಲೆ ಒಂದು ತನಿಖೆ ಮಾಡುವ ಒಂದು ರಿಪೋರ್ಟನ್ನು ತೆಗೆದುಕೊಳ್ಳುವಂತಹ ಯೋಚನೆ. 2.5 ವರ್ಷದ ನಂತರ ಬ್ಯಾನರ್ಜಿ ಆಯೋಗ ಅಂತ ನೇಮಕ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಉಮೇಶ್ ಚಂದ್ರ ಬ್ಯಾನರ್ಜಿ ನೇತೃತ್ವದ ಆಯೋಗ ಇದು. ಕೇವಲ 4 ತಿಂಗಳಿಗೆ ತನಿಖೆ ನಡೆಸಿ ವರದಿಯನ್ನು ಸಲ್ಲಿಸುತ್ತೆ ಬ್ಯಾನರ್ಜಿ ಕಮಿಷನ್. 2004ರ ಸೆಪ್ಟೆಂಬರ್ನಲ್ಲಿ ಆಯೋಗ ರಚನೆಯಾಗುತ್ತೆ. 2005ರ ಜನವರಿಯಲ್ಲಿ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಕೇಂದ್ರ ಸರ್ಕಾರಕ್ಕೆ. ಈ ವರದಿಯಲ್ಲಿ ಏನಿದೆ, ಈ ವರದಿಯ ವಿಷಯಗಳನ್ನೆಲ್ಲ ದೊಡ್ಡ ಮಟ್ಟದ ಸದ್ದಾಗುತ್ತೆ. 2005ರಲ್ಲಿ ಗೋಧ್ರಾ ಘಟನೆ ಆಕಸ್ಮಿಕ ಬೆಂಕಿ ಪ್ರಕರಣ, ಆಕಸ್ಮಿಕವಾಗಿ ನಡೆದದ್ದು, ಇದು ಯಾವುದೋ ಕ್ರೈಮ್ ಅಲ್ಲ, ಯಾರೋ ಬೆಂಕಿ ಇಟ್ಟಿದ್ದಲ್ಲ, ಇದು ಆಕಸ್ಮಿಕ ಆಕ್ಸಿಡೆಂಟಲ್ ಅಂತ ವರದಿಯನ್ನು ಕೊಡುತ್ತೆ ಆಯೋಗ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಅನ್ನೋದು ಸುಳ್ಳು ಅಂತ ಈ ಆಯೋಗ ಹೇಳುತ್ತೆ. ರೈಲಿನ ಒಳಗಿದ್ದಂತಹ ಪೆಟ್ರೋಲ್ನಿಂದ ಬೆಂಕಿ ಹತ್ಕೊಂಡಿದೆ, ಹೊರಗಡೆಯಿಂದ ಯಾರೂ ಹಾಕಿಲ್ಲ ಅಂತ ವರದಿಯನ್ನು ಕೊಡ್ತಾರೆ. ಯಾಕೆಂದರೆ FSL ರಿಪೋರ್ಟ್ ಹೇಳಿರುತ್ತೆ, FSLನ ರಿಪೋರ್ಟ್ ಪ್ರಕಾರ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ, ಇನ್ಫ್ಲೇಮಬಲ್ ಲಿಕ್ವಿಡನ್ನು ಬಳಸಿ ಬೆಂಕಿ ಹೊತ್ಕೊಂಡಿದೆ, ಅದರಿಂದಾಗಿ ಈ ಘಟನೆ ನಡೆದಿದೆ ಅಂತ FSL ಹೇಳುತ್ತೆ. ಆದರೆ ಪೆಟ್ರೋಲ್ ಅಂತಲೂ ಕೂಡ ಹೇಳಲ್ಲ, ಬೆಂಕಿ ಹೊತ್ತಿಕೊಳ್ಳಬಹುದಾದ ಲಿಕ್ವಿಡ್ ಅಂತ ಸ್ಪಷ್ಟವಾಗಿ FSLನಲ್ಲಿ ಹೇಳಿರುತ್ತೆ. ಅದಕ್ಕೆ ಆ FSLನ ವರದಿಯನ್ನು ಇವರು ತಿರಸ್ಕರಿಸೋದಿಲ್ಲ. ರೈಲಿನ ಒಳಗೆ ಇದ್ದಂತಹ ಪೆಟ್ರೋಲ್ನಿಂದ ಬೆಂಕಿ ಹೊತ್ಕೊಂಡಿದೆ ಅಂತ ರಿಪೋರ್ಟನ್ನು ಕೊಡ್ತಾರೆ. ಬ್ಯಾನರ್ಜಿ ರಿಪೋರ್ಟ್, ಇವರು ರಿಪೋರ್ಟ್ ಕೊಟ್ಟ ನಂತರ ಆ ಗೋಧ್ರಾ ರೈಲು ಹತ್ಯಾಕಾಂಡದಲ್ಲಿ ಗಾಯಗೊಂಡಿದ್ದಂತಹ ಒಬ್ಬ ವ್ಯಕ್ತಿ ಗುಜರಾತ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಬ್ಯಾನರ್ಜಿ ರಿಪೋರ್ಟ್ ವಿರುದ್ಧ ವಾದವನ್ನು ಮಾಡ್ತಾರೆ. ವಾದ ಪ್ರತಿವಾದ ರಿಪೋರ್ಟ್ ಎಲ್ಲವನ್ನೂ ಪರಿಗಣಿಸಿ, ಸಾಕ್ಷಿಗಳ ಹೇಳಿಕೆ ಎಲ್ಲವನ್ನೂ, ಪೊಲೀಸರ ಹೇಳಿಕೆ, ಚಾರ್ಜ್ ಶೀಟ್ ಎಲ್ಲವನ್ನೂ ಕೋರ್ಟ್ನಲ್ಲಿ ರಿವ್ಯೂ ಆಗುತ್ತೆ. ಆಗ ಗುಜರಾತ್ ಹೈಕೋರ್ಟ್ ಒಂದು ತೀರ್ಪು ಕೊಡುತ್ತೆ, ಬ್ಯಾನರ್ಜಿ ರಿಪೋರ್ಟ್ಗೆ ಯಾವುದೇ ಮಾನ್ಯತೆ ಇಲ್ಲ ಅಂತ ಗುಜರಾತ್ ಹೈಕೋರ್ಟ್ ಹೇಳುತ್ತೆ. 2006ರ ಸೆಪ್ಟೆಂಬರ್ನಲ್ಲಿ ಗುಜರಾತ್ ಹೈಕೋರ್ಟ್ ತೀರ್ಪನ್ನು ಕೊಡುತ್ತೆ. ಇವರು ಸಮಯ ತೆಗೆದುಕೊಂಡಿದ್ದು ಇಡೀ ರಿಪೋರ್ಟನ್ನು ಬರೆಯೋದಕ್ಕೆ ಕೇವಲ 4 ತಿಂಗಳು. ಕೋರ್ಟ್ 1.5 ವರ್ಷ ತೆಗೆದುಕೊಳ್ಳುತ್ತೆ ಈ ಪ್ರಕರಣದ ವಿಚಾರಣೆ ನಡೆಸೋದಕ್ಕೆ. ಬ್ಯಾನರ್ಜಿ ರಿಪೋರ್ಟ್ ಸರಿಯಾಗಿದೆಯಾ ತಪ್ಪಿದೆಯಾ ಅಂತ
ತಿಳ್ಕೊಳ್ಳೋದಕ್ಕೆ ಕೋರ್ಟು ಒಂದೂವರೆ ವರ್ಷ ಸಮಯ ತೆಗೆದುಕೊಳ್ಳುತ್ತೆ, ವಾದ ಪ್ರತಿವಾದ ಎಲ್ಲವನ್ನೂ ಆಲಿಸಿ ತೀರ್ಪನ್ನು ಕೊಡುತ್ತೆ, ಈ ವರದಿಯನ್ನು ಗುಜರಾತ್ ಹೈಕೋರ್ಟ್ ತಿರಸ್ಕಾರ ಮಾಡುತ್ತೆ, ಅಸಾಂವಿಧಾನಿಕ ಅಕ್ರಮ ಮತ್ತು ಊರ್ಜಿತ ಅಲ್ಲದ ವರದಿ ಇದು ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ, ಅಧಿಕಾರವನ್ನು ಬಳಸಿ ದುರುದ್ದೇಶದಿಂದ ವರ್ಣರಂಜಿತ ವರದಿಯನ್ನು ಸಿದ್ಧಪಡಿಸಲಾಗಿದೆ ಅಂತ ಹೈಕೋರ್ಟ್ ಹೇಳುತ್ತೆ, ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಸಂಸತ್ನಲ್ಲಿ ಮಂಡಿಸಬಾರದು ಅಂತ ಹೈಕೋರ್ಟ್ ತಾಕೀತು ಮಾಡುತ್ತೆ. ರೈಲಿನಲ್ಲಿ ಬೆಂಕಿ ಹೊತ್ತಿದ್ದ ಕಾರಣದಿಂದಾಗಿ ರೈಲ್ವೆ ಇಲಾಖೆ ಈ ಆಯೋಗವನ್ನು ಬ್ಯಾನರ್ಜಿಯವರನ್ನು ನೇತೃತ್ವದಲ್ಲಿ ರಚಿಸಿರುತ್ತೆ, ಯಾವುದೇ ಕಾರಣಕ್ಕೂ ಇದು ಪಾರ್ಲಿಮೆಂಟ್ನಲ್ಲಿ ಟೇಬಲ್ ಆಗಬಾರ್ದು ಅಂತ ಹೈಕೋರ್ಟ್ ತಾಕೀತನ್ನು ಮಾಡುತ್ತೆ, ಅಲ್ಲಿಗೆ ಈ ವರದಿ ಮುಗಿಯುತ್ತೆ. ಈ ವರದಿಗೆ ಯಾವುದೇ ಬೆಲೆ ಇಲ್ಲ ಅಂತ ಹೈಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ. ಆಗ ಒಂದು ಅನುಮಾನ ಬರುತ್ತೆ, ಮುಸ್ಲಿಂ ಉದ್ರಿಕ್ತರಿಗೆ ಕ್ಲೀನ್ ಚಿಟ್ ಕೊಡುವ ಪ್ರಯತ್ನ ಈ ಕಮಿಷನ್ದಾಗಿತ್ತು ಅಂತ. ಗೋಧ್ರಾ ರೈಲಿಗೆ ಬೆಂಕಿ ಇಟ್ಟಿದ್ದಂತಹ ಮುಸ್ಲಿಂ ಉದ್ರಿಕ್ತ ಮುಸ್ಲಿಮರಿಗೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನಕ್ಕಾಗಿಯೇ ಈ ಕಮಿಷನನ್ನು ನೇಮಕ ಮಾಡಿತ್ತು ಕೇಂದ್ರ ಸರ್ಕಾರ. ಯು ಪಿ ಎ ಸರ್ಕಾರದಿಂದ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನ, ಘಟನೆ ನಡೆದು ಎರಡೂವರೆ ವರ್ಷದ ನಂತರ ತನಿಖಾ ಆಯೋಗವನ್ನು ಮಾಡಿತ್ತು ಸರ್ಕಾರ. ಎಫ್ ಎಸ್ ಎಲ್ ವರದಿ, ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಯಾವುದನ್ನೂ ಪರಿಗಣಿಸಿರಲಿಲ್ಲ ಈ ವರದಿಯನ್ನು ಬರೆಯೋದಕ್ಕೆ. ಕೇವಲ ಕ್ಲೀನ್ ಚಿಟ್ ಕೊಡುವ ಉದ್ದೇಶದಿಂದಲೇ ಈ ಆಯೋಗವನ್ನು ರೈಲ್ವೆ ಇಲಾಖೆ ಮಾಡಿತ್ತು ಅನ್ನುವ ಆರೋಪಗಳು ಬಂದವು. ಬ್ಯಾನರ್ಜಿಯವರ ವರದಿಯನ್ನು ಗುಜರಾತ್ನ ಹೈಕೋರ್ಟ್ ತಿರಸ್ಕಾರ ಮಾಡಿತು. ಇದೆಲ್ಲ ರಾಜಕೀಯಗಳು ನಡೀತಾನೆ ಇದ್ವು. ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ಕೋರ್ಟ್ ಏನು ಹೇಳ್ತು? ರಾಜಕೀಯ, ಒಂದಷ್ಟು ಸಂಘಟನೆಗಳು ಸೇರಿಕೊಂಡವು ಈ ರಾಜಕೀಯಕ್ಕೆ, ಇದು ಆಕ್ಸಿಡೆಂಟಲ್ ಆದಂತಹ ಘಟನೆ, ಇದರ ಹಿಂದೆ ಮುಸ್ಲಿಂ ಆರೋಪಿಗಳ ಕೈವಾಡ ಇಲ್ಲ ಅಂತ. ಯಾಕಂದರೆ ಎಲ್ಲ ಗುಜರಾತ್ನ ಪೊಲೀಸರು ಆರೋಪಿಗಳ ಲಿಸ್ಟ್ನಲ್ಲಿ ನೂರಕ್ಕೂ ಹೆಚ್ಚು ಜನ ಮುಸ್ಲಿಮರನ್ನು ಆರೋಪಿಗಳು ಅಂತ ಮಾಡಿರುತ್ತೆ. ಅದರಲ್ಲಿ ಮುಸ್ಲಿಂ ಮೌಲ್ವಿ, ಗೋಧ್ರಾದ ಮುಸ್ಲಿಂ ಮೌಲ್ವಿ ಕೂಡ ಇರ್ತಾನೆ, ಸರ್ಕಾರಿ ಅಧಿಕಾರಿಗಳಿರ್ತಾರೆ, ಎಲ್ಲರೂ ಮುಸ್ಲಿಮರೇ. ಈ ಘಟನೆಯ ಹಿಂದೆ ಮುಸ್ಲಿಮರು ಇಲ್ಲ ಅಂತ ಹೇಳೋದಕ್ಕೆ ಕೇಂದ್ರ ಸರ್ಕಾರವೇ ನಿಂತ್ಕೊಳ್ಳುತ್ತೆ, ದೊಡ್ಡ ದೊಡ್ಡ ಎನ್ ಜಿ ಒಗಳು ವಾದ ಮಾಡ್ತವೆ. 2011 ಫೆಬ್ರವರಿಯಲ್ಲಿ ಗೋಧ್ರಾದ ತೀರ್ಪು ನೀಡುತ್ತೆ ಗುಜರಾತ್ನ ವಿಚಾರಣಾ ಕೋರ್ಟು. 31 ಜನರನ್ನು ಅಪರಾಧಿಗಳು ಅಂತ ತೀರ್ಪು ಕೊಡುತ್ತೆ ಕೋರ್ಟು, ಎಲ್ಲರೂ ಮುಸ್ಲಿಮರೇ. ನಾನಾವತಿ ಕಮಿಷನ್ ಕೊಟ್ಟಂತಹ ರಿಪೋರ್ಟ್ನಂತೆಯೇ ಈ ಆದೇಶ ಇರುತ್ತೆ. 11 ಜನ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ, 20 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ, 63 ಆರೋಪಿಗಳನ್ನು ಸಾಕ್ಷ್ಯಾಧಾರ ಕೊರತೆಯಿಂದ ಖುಲಾಸೆ ಮಾಡಲಾಗುತ್ತೆ, 31 ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸುತ್ತೆ ಗುಜರಾತ್ನ ವಿಚಾರಣಾ ಕೋರ್ಟ್. ಇದಾದ ನಂತರ ಮೇಲ್ಮನವಿ ಹೋಗುತ್ತೆ. 2017 ಹೈಕೋರ್ಟ್ಗೆ ಮೇಲ್ಮನವಿ ಹೋದಾಗ ವಿಚಾರಣಾ ಕೋರ್ಟ್ ಕೊಟ್ಟಂತಹ ಆದೇಶವನ್ನು ಗುಜರಾತ್ ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ. ಆದರೆ 11 ಅಪರಾಧಿಗಳಿಗೆ ವಿಧಿಸಿದ್ದ ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಗೆ ಇಳಿಕೆ ಮಾಡುತ್ತೆ ಹೈಕೋರ್ಟ್. ಎಲ್ಲ 31 ಅಪರಾಧಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ಹೈಕೋರ್ಟ್ ವಿಧಿಸುತ್ತೆ. ಅಕ್ವಿಟ್ ಆದಂತಹ 60 ಹೆಚ್ಚು ಜನರನ್ನು ಹೈಕೋರ್ಟ್ ಕೂಡ ಅಕ್ವಿಟ್ ಮಾಡುತ್ತೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ. ಈಗ ಇದೇ ರೀತಿಯ ಘಟನೆ ಮತ್ತೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಬಹುದು ಅನ್ನುವ ಅನುಮಾನ ಬಿ ಕೆ ಹರಿಪ್ರಸಾದ್ ಅವರಿಗೆ ಬಂದಿದೆ. ಇವರಿಗೆ ಬಂದಂತಹ ಅನುಮಾನ 4-5 ತಿಂಗಳ ಹಿಂದೆ ಉದ್ಧವ್ ಠಾಕ್ರೆ ಅವರಿಗೂ ಕೂಡ ಬಂದಿತ್ತು. ಇದೊಂಥರ ಭಯ ಸೃಷ್ಟಿಸುವ ಪ್ರಯತ್ನದ ಭಾಗವ ಅಂತ. 2024 ಲೋಕಸಭಾ ಚುನಾವಣೆ BJPಯ ಪಾಲಿಗೆ ಅತ್ಯಂತ ಮಹತ್ವದ್ದು. ಅದೇ ಕಾರಣದಿಂದಾಗಿ ತಾನು 40 ಭರವಸೆ ಕೊಟ್ಟಿದ್ದಂತಹ ರಾಮ ಮಂದಿರವನ್ನು, ಭರವಸೆಯನ್ನು ನಾವು ಸಾಕಾರ ಮಾಡ್ತಾ ಇದ್ದೇವೆ ಅಂತ, ಮಂದಿರ ಪೂರ್ಣಗೊಳ್ಳುವ ಮೊದಲೇ ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಗಿದೆ, ಆ ಫಸ್ಟ್ ಫ್ಲೋರ್ನಲ್ಲಿ ರಾಮಲಲ್ಲಾ ವಿಗ್ರಹವನ್ನು ಇಡುವಂತಹ ಕಾರ್ಯಕ್ರಮವನ್ನು ಅಯೋಧ್ಯೆಯ ರಾಮ ಜನ್ಮಭೂಮಿ ಟ್ರಸ್ಟ್ ಮಾಡ್ತಾ ಇದೆ. ಇದರ ಹಿಂದೆ ಚುನಾವಣೆಯ ಕಾರಣ ಅಲ್ಲ ಅಂತ ಯಾರೂ ಹೇಳೋದಿಕ್ಕಾಗೋದಿಲ್ಲ. ಚುನಾವಣೆಯ ಉದ್ದೇಶದಿಂದಲೇ ಪೂರ್ಣಗೊಳ್ಳದೆ ಇರೋ ಮಂದಿರದಕ್ಕೆ ರಾಮಲಲ್ಲಾನ ಕೂರಿಸಲಾಗ್ತಾ ಇದೆ. ಅವರು ತಾವು ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ ಅಂತ ದೇಶಕ್ಕೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೇಶದ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಅಧಿರಂಜನ್ ಚೌಧರಿ, 3 ನಾಯಕರಿಗೆ
ಆಹ್ವಾನವನ್ನು ಕೊಟ್ಟಿದೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟ್ನಿಂದ. ಇನ್ನು ಕಾಂಗ್ರೆಸ್ ಈ ವಿಷಯದಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋದೇ ಸ್ಪಷ್ಟತೆ ಇಲ್ಲ. ರಾಮ ಮಂದಿರದ ಬಗ್ಗೆ ಯಾವುದಾದ್ರೂ ಚರ್ಚೆಗಳು ಚಾನಲ್ಗಳಲ್ಲಾದರೆ ಕಾಂಗ್ರೆಸ್ನ ಗೆಸ್ಟನ್ನು ಕಳಿಸ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ನಿಲುವಿಗೆ ಬರಬೇಕು ಅನ್ನೋ ಗೊಂದಲದಲ್ಲಿರಬೇಕಾದ್ರೆ ಬಿ ಕೆ ಹರಿಪ್ರಸಾದ್ ಅವರು ಬಹಿರಂಗವಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಯಾವ ಮಾಹಿತಿ ಇದೆ ಬಿ ಕೆ ಹರಿಪ್ರಸಾದ್ ಅವರಿಗೆ? ಗೃಹ ಸಚಿವರಿಗೆ ಇಲ್ಲದ ಮಾಹಿತಿ ಬಿ ಕೆ ಹರಿಪ್ರಸಾದ್ ಅವರಿಗಿದೆಯಾ? ಹಾಗಿದ್ರೆ ಆ ಮಾಹಿತಿಯನ್ನು ಬಿ ಕೆ ಹರಿಪ್ರಸಾದ್ ಅವರು ರಾಜ್ಯದ ಗೃಹ ಸಚಿವರಿಗೆ ಪರಮೇಶ್ವರ್ ಅವರಿಗೆ ಕೊಡಬೇಕು. ಆ ರೀತಿಯದ್ದೇನಾದರೂ ಇದ್ದರೆ ಅದರ ಬಗ್ಗೆ ತನಿಖೆಯಾಗಬೇಕು, ಆಕ್ಷನ್ ಆಗಬೇಕು. ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರು ತಮ್ಮನ್ನು ಮಂತ್ರಿ ಮಾಡಲಿಲ್ಲ ಅಂತ ನಿರಂತರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಆರೋಪಗಳನ್ನು ಮಾಡಿದ್ರು. ಅದೇ ಕಾರಣಕ್ಕೋ ಏನೋ ಸಿದ್ದರಾಮಯ್ಯನವರು ಇಂಥ ಊಹಾಪೋಹದ ಹೇಳಿಕೆಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಅಂದರು. ಇದು ಭಯ ಸೃಷ್ಟಿಸುವ ಪ್ರಯತ್ನದ ಭಾಗವ ಅಂತ. ಯಾಕಂದರೆ 2014 ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವ ಮುಂಚೆಯೂ ಕೂಡ ಇದೇ ರೀತಿಯ ಭಯ ಸೃಷ್ಟಿಸುವಂತಹ ಪ್ರಯತ್ನಗಳಾದವು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರೆ ಭಾರತದಲ್ಲಿ ಮುಸ್ಲಿಮರು ಬದುಕೋದಕ್ಕೆ ಅವಕಾಶವಿಲ್ಲ, ಮುಸ್ಲಿಮರನ್ನು ಇಡೀ ದೇಶದಿಂದ ಓಡಿಸಲಾಗುತ್ತೆ ಅಂತೆಲ್ಲ ಭಯ ಸೃಷ್ಟಿಸಿದರು. ಮೋದಿ ಅಧಿಕಾರಕ್ಕೆ ಬಂದು 10 ಆ ರೀತಿಯ ಯಾವ ಪ್ರಯತ್ನಗಳು ಆಗಲಿಲ್ಲ. ಇನ್ನು ಗುಜರಾತ್ ಗೋಧ್ರಾ ಘಟನೆಯ ನಂತರ ಗುಜರಾತ್ ಗಲಭೆಗಳು ನಡೆದವು. ಆ ಗಲಭೆಯಲ್ಲೂ ನರೇಂದ್ರ ಮೋದಿಯವರನ್ನು ಆರೋಪಿಯನ್ನಾಗಿ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೆದವು. ಅಂತಿಮವಾಗಿ 2012 ಸುಪ್ರೀಂ ಕೋರ್ಟ್ ನೇಮಿತ SIT ನರೇಂದ್ರ ಮೋದಿಯವರಿಗೆ ಕ್ಲೀನ್ ಚಿಟ್ ಕೊಡ್ತು. ಮೋದಿಯವರ ವಿರುದ್ಧ ಇದ್ದಂತಹ ಆರೋಪ ಏನು? ಹಿಂದೂಗಳು ಮುಸ್ಲಿಮರ ವಿರುದ್ಧ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಅವಕಾಶ ಕೊಡ್ತು, ಗಲಭೆ ನಡೆಯೋದಕ್ಕೆ ಬಿಟ್ಟರು, ಗಲಭೆಯನ್ನು ನಿಯಂತ್ರಣ ಮಾಡಲಿಲ್ಲ ಅನ್ನುವುದು ಆರೋಪ. ಆರೋಪಕ್ಕೆ ಯಾವುದೇ ಬೆಲೆ ದೇಶದ ಯಾವ ಕೋರ್ಟ್ನಲ್ಲೂ ಸಿಗಲಿಲ್ಲ. ಆಗ ಕೇಂದ್ರದಲ್ಲಿ UPA ಸರ್ಕಾರನೇ ಇತ್ತು. 2012 ಕ್ಲೀನ್ ಚಿಟ್ ಕೊಟ್ಟರು. ಈಗ ಮತ್ತೆ ಭಯ ಸೃಷ್ಟಿಸುವ ಪ್ರಯತ್ನದ ಭಾಗವಾಗಿ ಈ ರೀತಿಯ ಹೇಳಿಕೆಗಳು ಬರ್ತಾ ಇದ್ದಾವ ಅನ್ನುವ ಅನುಮಾನಗಳು ಬರುತ್ತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.